ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಯಚೂರು ಜಿಲ್ಲೆ ಮಾನ್ ತಾಲೂಕಿನ ಕರೇಗುಡ್ಡೆ ಗ್ರಾಮಕ್ಕೆ ರಾಯಚೂರಿನಿಂದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ತೆರಳಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿದ್ರು, ಅಹವಾಲುಗಳನ್ನು ಸ್ವೀಕರಿಸಿದ್ರು. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ರಾಯಚೂರಿನ ನಿವಾಸಿ ನಂದಿನಿ ಪಾಟೀಲ್ ಎಂಬ ಮಹಿಳೆಯ ಚಿಕಿತ್ಸೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿಗಳ ಚೆಕ್ಅನ್ನ ಅವರ ಕುಟುಂಬದವರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿತರಿಸಿದ್ರು. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಯಚೂರಿನ ಕರೇಗುಡ್ಡದಲ್ಲಿ ಗ್ರಾಮ ವಾಸ್ತವ್ಯ ನಡೆಸಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರಾಯಚೂರಿನ ವಿವಿಧ ಯೋಜನೆಗಳಿಗೆ 3,000 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದ್ದಾರೆ. ರಾಯಚೂರು ವಿಶ್ವವಿದ್ಯಾಲಯದ ಬಗ್ಗೆಯೂ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಲಾಗುವುದು. ನಾನಿಲ್ಲಿ ಕೇವಲ ಗ್ರಾಮ ವಾಸ್ತವ್ಯಕ್ಕಾಗಿ ಬಂದಿಲ್ಲ, ಯಾವುದೇ ಯೋಜನೆಗೆ ಹಣದ ಕೊರತೆ ಇಲ್ಲ, ಸಾಲ ಮನ್ನಾದಿಂದಾಗಿ ಹಣದ ಕೊರತೆಯಾಗಿಲ್ಲ, ಯಾವ ಇಲಾಖೆ ಹಣವನ್ನು ಕಡಿತ ಮಾಡಿಲ್ಲ. ನನ್ನ ವೇಗಕ್ಕೆ ಅಧಿಕಾರಿಗಳು ಬರಬೇಕು. ನೀರಾವರಿ ಇಲಾಖೆಗೆ 19,000 ಕೋಟಿ ರೂಪಾಯಿ ನೀಡಿದ್ದೇನೆ. ರಾಜ್ಯದ 6.5 ಕೋಟಿ ಜನ ನನಗೆ ಅನ್ನ ತಮ್ಮಂದಿರು ಎಂದು ಹೇಳಿದ್ದಾರೆ. ಇಂದು 200 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು. 227 ಕೋಟಿ ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾಗೆ ಬಿಡುಗಡೆ ಮಾಡಲಾಗುವುದು. ಗ್ರಾಮ ವಾಸ್ತವ್ಯಕ್ಕೆ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿರುವುದು ನಿಜ. ಈ ಶೌಚಾಲಯದಿಂದ ಮುಂದೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನನಗಾಗಿ ಮಲಗಲು ಮಂಚವೂ ಬೇಡ ಎಂದಿದ್ದೇನೆ. ವಾಸ್ತವಕ್ಕೆ ಒಂದು ಹಾಸಿಗೆ ಸಾಕು ಎಂದಿದ್ದೇನೆ ಎಂದು ಹೇಳಿದ್ದಾರೆ. ನಮ್ಮ ಸರ್ಕಾರ ಇಂದೋ ನಾಳೆ ಬಿದ್ದು ಹೋಗೋದಿಲ್ಲ. ಸರ್ಕಾರದಿಂದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಾಗುತ್ತೆ. ರಾಜ್ಯದಲ್ಲಿ ನೀರಿನ ಕೊರತೆ ಇದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕಿದೆ. ನೀರಿನ ವ್ಯವಸ್ಥೆ ನೀರಿನ ಲಭ್ಯತೆಯ ಮೇಲೆ ಕೆಲಸ ಆಗುತ್ತೆ. ಮೈತ್ರಿ ಸರ್ಕಾರ ತೆಗೆದುಕೊಂಡ ನಿರ್ಣಯ ಯೋಜನೆಗಳು ಜನರಿಗೆ ಗೊತ್ತಾಗಲು 5-6 ತಿಂಗಳು ಬೇಕಾಗಿದೆ. ಶಿಕಾರಿಪುರಕ್ಕೆ ನೀರಾವರಿಗೆ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಎಂದು ಸಿಎಂ ತಿಳಿಸಿದ್ದಾರೆ. ಕತ್ತೆಗಳ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ಹಿರಿಯರ ಮಾತಿನಂತೆ ಗ್ರಾಮಸ್ಥರೆಲ್ಲ ಒಂದಾಗಿ ಕತ್ತೆಗಳನ್ನ ಒಂದು ವರರಂತೆ ಸಿಂಗರಿಸಿ ಮದುವೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಹಲವು ವರ್ಷಗಳಿಂದ ಮಳೆಗಾಲದಲ್ಲಿ ಕೂಡ ಸರಿಯಾಗಿ ಮಳೆಯಾಗದ ಕಾರಣ ಊರ ಹಿರಿಯರನ್ನ ಈ ಬಗ್ಗೆ ಸಲಹೆ ಕೇಳಿದಾಗ ದೇವರ ಅವತಾರ ಎಂದು ಕರೆಯಲಾಗುವ ಕತ್ತೆಗಳ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಎಂದು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಕತ್ತೆಗಳನ್ನು ಶಾಸ್ತ್ರೋಕ್ತವಾಗಿ ಸಿಂಗರಿಸಿ ವಾದ್ಯ ಮೇಳ ಮತ್ತು ಮಂತ್ರ ಘೋಷಗಳೊಂದಿಗೆ ಮದುವೆ ಮಾಡಲಾಗಿದ್ದು ಸದ್ಯ ಆಕಸ್ಮಿಕ ಎಂಬಂತೆ ಕೊಟ್ಟಲಗಿ ಗ್ರಾಮದಲ್ಲಿ ವರುಣರಾಯ ಸ್ವಲ್ಪ ಇಣುಕಿ ನೋಡಿದ್ದಾನೆ. ಇನ್ನು ಕತ್ತೆಗಳ ಮದುವೆಯನ್ನ ಗ್ರಾಮದ ಹಿರಿಯರೆಲ್ಲರೂ ನಿಶ್ಚಯಿಸಿ ಅವರಿವರಿಲ್ಲದೆ ಎಲ್ಲರೂ ಹಣ ಹೊಂದಿಸಿ ಚಪ್ಪರ ಹಾಕಿ ಕತ್ತೆಗಳನ್ನು ಸಿಂಗರಿಸಿ ಊರಿಗೆ ಊಟ ಹಾಕಿಸಿ ಮದುವೆ ಮಾಡಿದ್ದೇವೆ. ಇನ್ನಾದರೂ ಮಳೆರಾಯ ಕೃಪೆ ತೋರಿ ಮಳೆ ಸುರಿಸಿ ರೈತರನ್ನ ಜನ ಹಾಗೂ ಜಾನುವಾರುಗಳನ್ನ ಸಂಕಷ್ಟದಿಂದ ದೂರ ಮಾಡಲಿದ್ದಾನೆ ಎನ್ನುತ್ತಾರೆ ಗ್ರಾಮಸ್ಥರು. ಒಟ್ಟಾರೆಯಾಗಿ ರಾಜ್ಯದ ಹಲವೆಡೆಯಿಂದ ಮಳೆಯಿಂದ ಅನಾಹುತಗಳಾಗ್ತಾ ಇದ್ರು. ಇನ್ನು ಕೆಲವೆಡೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಜನರು ದೇವರ ಮನೆ ಹೋಗುವಂತಾಗಿದ್ದು ಭೀಕರ ಬರದಿಂದ ತತ್ತರಿಸಿದ್ದ ಉತ್ತರ ಕರ್ನಾಟಕದಲ್ಲಿ ಹಳೆಯ ಸಂಪ್ರದಾಯಗಳಿಗೆ ಮನ್ನಣೆ ಸಿಗ್ತಾ ಇದೆ. ಒಂದು ಕಡೆ ಇದು ಮೂಢನಂಬಿಕೆ ಅಂತ ಅನಿಸಿದ್ರು, ನಂಬುವವರಿಗೆ ಇದು ಭಕ್ತಿಯ ಪರಾಕಾಷ್ಠೆ ಆಗಿದ್ದಂತೂ ಸುಳ್ಳಲ್ಲ. ಈ ಮದುವೆ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು ಮಹಿಳೆಯರು ಪಾಲ್ಗೊಂಡಿದ್ರು. ಕಕ್ಕಮರಿ ಸ್ವಾಮೀಜಿ ಮದುವೆಯನ್ನ ನೆರವೇರಿಸಿದ್ರು. ಅಥಣಿ ತಾಲೂಕಿನ ಹುಲಿಗಬಾಳ ಗ್ರಾಮದಲ್ಲಿ ಮುಂಜಾನೆ 12 ಅಡಿ ಉದ್ದದ ಮೊಸಳೆಯೊಂದನ್ನು ಕೆಂಪಿ ತೋಟದ ಹತ್ತಿರ ಸೆರೆ ಹಿಡಿಯಲಾಗಿದೆ. ಈ ಹಿಂದೆಯೂ ಕೂಡ ಕೃಷ್ಣಾ ನದಿ ಬತ್ತದ ಸಂದರ್ಭದಲ್ಲಿ ಹಲವಾರು ಮೊಸಳೆಗಳನ್ನು ಸೆರೆ ಹಿಡಿದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಇದೀಗ 2 ದಿನಗಳ ಹಿಂದೆ ಕೃಷ್ಣಾ ನದಿಗೆ ನೀರು ಬಂದಿದ್ದು ಈ ಮೊಸಳೆ ಕೃಷ್ಣಾ ನದಿಯತ್ತ ಧಾವಿಸುತ್ತಿದ್ದಾಗ ರೈತರು ಅರಣ್ಯ ಇಲಾಖೆಗೆ ಸುದ್ದಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಸಿಬ್ಬಂದಿ ರೈತರು ಸೇರಿ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅರಣ್ಯ ಸಿಬ್ಬಂದಿ ಆರ್ಎಫ್ಒ ಪ್ರಶಾಂತ್ ಗೌರಾನಿ, ಸುರೇಶ್ ಬಾಗಿ, ಎಸ್ಆರ್ ಮುಂಜೆ, ಕೆಂಪು ತೋಟದ ರೈತ ಸಿದ್ಧಾರೂಢ ಕೆಂಪಿ, ಬಸವರಾಜ್ ಕೆಂಬಲಾಪುರ್ ಹಾಗೂ ಇನ್ನುಳಿದವರ ಸಹಕಾರದೊಂದಿಗೆ ಈ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಲಾಗಿದೆ. ಚಿಕ್ಕೋಡಿಯ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸತ್ತಿನಲ್ಲಿ ಕುತೂಹಲಕರ ಪ್ರಶ್ನೆಯೊಂದನ್ನ ಕೇಂದ್ರ ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಅವರಿಗೆ ಕೇಳಿದ ಘಟನೆ ನಡೆಯಿತು. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇತಿಹಾಸ ಹೇಳುವ ಮೂಲಕ ಪ್ರಶ್ನೆಯನ್ನ ಪ್ರಾರಂಭಿಸಿದ್ರು. 12ನೇ ಶತಮಾನದ ಕ್ರಾಂತಿ ಹರಿಕಾರ ಜಗಜ್ಯೋತಿ ಬಸವೇಶ್ವರ ಜನಿಸಿದ ಬಸವನ ಬಾಗೇವಾಡಿ ಹಾಗೂ ಬಾಳಿ ಬದುಕಿದ ಕೂಡಲ ಸಂಗಮವನ್ನು ರಾಷ್ಟ್ರೀಯ ಪ್ರವಾಸ ತಾಣ ಮಾಡಬೇಕೆಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರವಾಸೋದ್ಯಮ ಸಚಿವ ಸರಿಯಾದ ಉತ್ತರ ನೀಡಿಲ್ಲವೆಂದು ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡಿದ್ರು. ಪ್ರಶ್ನೆಗೆ ಉತ್ತರಿಸಿದ ಸಚಿವ ಪ್ರಹ್ಲಾದ್ ಸಿಂಗ್, ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಪ್ರಸ್ತಾವನೆ ಬಂದಿಲ್ಲ. ಪ್ರಶ್ನೆಯಲ್ಲಿರುವ ಪ್ರದೇಶಗಳಿಗೆ ಅನುದಾನ ನೀಡಿದ್ರು, ಅದನ್ನು ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಉತ್ತರಿಸಿದ್ರು.
ಜೊತೆಗೆ ಪ್ರಶ್ನೆ ಕೇಳಿದ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೂ ಸೋಜಿಗದ ಉತ್ತರ ನೀಡಿ ಜಾರಿಕೊಂಡರು. ಇನ್ನು ಸಂಸದರು ಕೂಡ ತಮ್ಮ ಕ್ಷೇತ್ರವಾದ ಚಿಕ್ಕೋಡಿಯಲ್ಲೇ ಹಲವು ಸಮಸ್ಯೆಗಳು ತಾಂಡವವಾಡುವಾಗ ಬೇರೆ ಕ್ಷೇತ್ರದ ಕುರಿತು ಮಾತನಾಡಿದ್ದು ಎಷ್ಟು ಸರಿ ಎಂಬ ಮಾತು ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ. ಚಿಕ್ಕೋಡಿಯೇ ಏತ ನೀರಾವರಿ ಸಮಸ್ಯೆ, ಬರಗಾಲ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಕೇಳದೆ ಬೇರೆ ಕ್ಷೇತ್ರದ ಸಮಸ್ಯೆಗಳನ್ನು ಕೇಳುವ ಮೂಲಕ ಸಂಸತ್ತಿನಲ್ಲಿ ರಾಷ್ಟ್ರಮಟ್ಟದ ನಾಯಕರಾಗುವ ಪ್ರಯತ್ನ ಪಟ್ಟರ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ.